ಶಿವಲಿಂಗೇಗೌಡರು ಸನ್ಮಾನ್ಯ ಅಧ್ಯಕ್ಷರೇ 560ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ನಮ್ಮ ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರನ್ನು ಕೇಳಲು ಬಯಸುತ್ತೇನೆ ನಾರಾಯಣಗೌಡರು ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಒಳ ಕ್ರೀಡಾಂಗಣ ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ಕೊಡದಿದ್ದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯುವಶಕ್ತಿ ಜಾಗೃತರಾಗೋದಿಲ್ಲ ಕ್ರೀಡಾಂಗಣಕ್ಕೆ ಒಳ ಕ್ರೀಡಾಂಗಣ ಇಲ್ಲದೇ ಇದ್ದರೆ ಕಬಡ್ಡಿ ಆಡೋದಾಗಲಿ ವಾಲಿಬಾಲ್ ಆಡೋದಾಗಲಿ ಕ್ರಿಕೆಟ್ ಆಡೋದಾಗಲಿ ಟೆನಿಸ್ ಆಡೋದಾಗಲಿ ಒಂದೊಂದು ಇಲ್ಲಿ ಅರಸೀಕೆ ಬೆಂಗಳೂರಿನಲ್ಲಂಥ ದೊಡ್ಡ ಶ್ರೀಮಂತರೆಲ್ಲ ಸೇರ್ಕೊಂಡು 2,000 ಜನ 3,000 ಜನ ಕ್ರೀಡಾಂಗಣದಲ್ಲಿರ್ತಾರೆ ನಮ್ಮ ತಾಲೂಕಿನಲ್ಲಿ ಇದನ್ನು ನೀವು ಸಬಲೀಕರಣ ಮಾಡಿದ್ರೆ ಯುವಶಕ್ತಿನ ಎಲ್ಲಿ ಎತ್ತಕ್ಕಾಗುತ್ತೆ ನಿಮ್ಮದು ನಾನು ನೋಡಿದೆ ನಿಮ್ಮ ಬಜೆಟ್ನ 73 ಕೋಟಿ ಇಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ 73 ಕೋಟಿನಲ್ಲಿ ನಿಮ್ಮ ರಾಜ್ಯದ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯಾರು ಕುಸ್ತಿಪಟುಗಳಿದ್ದಾರಲ್ಲ ಆ ಕುಸ್ತಿಪಟುಗಳಿಗೆ ತಳಗಡೆ ಕುಸ್ತಿ ಮಾಡೋದಕ್ಕೆ ಲಕೋಟೆ ಹೊಲಸಕ್ಕೂ ಸಾಲಕ್ಕಲ್ಲ ಅದು ತಳಗಡೆ ಲಕೋಟೆ ಹೊಲಿಸ್ತಾರಲ್ಲ ಕುಸ್ತಿ ಮಾಡೋಕ್ಕೆ ಅದಕ್ಕೂ ಸಾಲದಿಲ್ಲ 73 ಕೋಟಿಗೆ 73 ಕೋಟಿನಲ್ಲಿ ಈ ರಾಜ್ಯದ ಯುವ ಸಬಲೀಕರಣ ಹೆಂಗಾಗುತ್ತೆ ಒಂದು ವರದಿ ಇದೆ ಅಧ್ಯಕ್ಷರ ಒಂದು ವರದಿ ಇದೆ ಕೊರೋನಾ ಅಲ್ಲ ಕೊರೋನಾ ಟೈಮಲ್ಲಿ ಈ ಏನು ಕ್ರೀಡೆ ಮತ್ತು ವ್ಯಾಯಾಮ ಇದನ್ನು ಮಾಡ್ತಾ ಇದ್ದಂತ ಜನಗಳಿಗೆ ಕೊರೋನೇ ಬಂದಿಲ್ಲ ಕೊರೋನಾ ಬಂದಿಲ್ಲ ಅಂತ ಹೇಳಿ ಒಂದು ಆರ್ಟಿಕಲ್ ದೊಡ್ಡದಾ ಬರೆದಿದ್ರು ಈ ಆರೋಗ್ಯ ಸ್ನೇಹಪರವಾದಂತ ಜೀವನ ಏನಾರ ಅಡಗಿದ್ರೆ ಈ ಕ್ರೀಡೆನಲ್ಲಿ ಯುವ ಸಬಲೀಕರಣದಲ್ಲಿ ಹೆಚ್ಚಿನ ಆದ್ಯತೆ ಕೊಡುವಂತ ಈ ಕ್ಷೇತ್ರಕ್ಕೆ ನೀವು 73 ಕೋಟಿ ಬಜೆಟ್ ಇಟ್ಕೊಂಡು ಒಂದು ಯಾವುದೇ ಒಳ ಕ್ರೀಡಾಂಗಣ ಇಲ್ಲ ಕ್ರೀಡೆಗೆ ಹೆಚ್ಚಿನ ನಾರಾಯಣಗೌಡರು ಹೇಳಿ ಉತ್ತರ ಹೇಳಿ ಉತ್ತರ ಹೇಳಿ ದೇಶದಲ್ಲಿ ಯುವ ಶಕ್ತಿ ಅವ್ರು ಭಾಷಣ ಮಾಡ್ತಾರೆ ರಾಜ್ಯಪಾಲರ ಮೇಲೆ ಭಾಷಣ ಮಾಡುವಾಗ ಉಳಿದಿದ್ದು ಹೇಳ್ತಾರೆ ಅಲ್ಲ ಆಯ್ತು ಶಿವಲಿಂಗೇಗೌಡ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ ಪ್ರಶ್ನೋತ್ತರ ಶಿವಲಿಂಗೇಗೌಡ್ರು ಹೇಳ್ದಾಗೆ ನಮ್ಮ ತಾಲೂಕು ಇಡೀ ಕರ್ನಾಟಕದಲ್ಲಿ ಇನ್ನೂ 50ಕ್ಕಿಂತ ಹೆಚ್ಚು ಕ್ರೀಡಾಂಗಣನೇ ಇಲ್ಲ ಈಗ ಜಿಲ್ಲೆವಾರು ಒಳಾಂಗಣ ಎಷ್ಟೋ ಜಿಲ್ಲೆಯಲ್ಲೂ ಉಳಿದಿದೆ ಮಾನ್ಯ ಸಭಾಧ್ಯಕ್ಷರೇ ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಈ ಬಜೆಟ್ನಲ್ಲಿ ಹೆಚ್ಚಿನ ರೀತಿ ಹಣವನ್ನು ನಮಗೆ ಇಡೋದಕ್ಕೂ ಸಹ ಮನವಿಯನ್ನು ಮಾಡಿದ್ದೇವೆ ಅವ್ರು ಹೇಳ್ತಾ ಇರೋ ಸತ್ಯ ಯಾಕೆ ಅಂತ ಹೇಳಿದ್ರೆ ಕ್ರೀಡೆಗೆ ಹೆಚ್ಚಿನ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಎಲ್ಲಿ ಇದುವರೆಗೆ ನನಗೆ ಎಲ್ಲ ಶಾಸಕರಿಂದ 1,000 ಕೋಟಿಗಿಂತ ಹೆಚ್ಚು ಡಿಮ್ಯಾಂಡ್ಗಳು ಬಂದಿದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಖಂಡಿತ ಮುಂದೆ ಬರುವಂತ ದಿನಗಳಲ್ಲಿ ಹಣದ ಲಭ್ಯ ನೋಡಿ ಖಂಡಿತ ಮಾಡೋಣ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷ ನಂದೇನು ಅಬ್ಜೆಕ್ಷನ್ ಇಲ್ಲ ಈ ಸದನವೇ ತೀರ್ಮಾನ ಮಾಡಬೇಕು ಈ ಸದನದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಸೇರಿ ತೀರ್ಮಾನ ಮಾಡಬೇಕು ಈ ಕ್ರೀಡಾ ಇಲಾಖೆನ ತಾತ್ಸಾರವಾಗಿ ನೋಡಬೇಡಿ ಈ ಕ್ರೀಡಾ ಜಗತ್ತು ಇವತ್ತು ಇಡೀ ಪ್ರಪಂಚದಲ್ಲಿ ಕ್ರೀಡಾ ಜಗತ್ತು ಬಹಳ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಯಾವ ಇಲಾಖೆ ಹಣ ತೆಗೆದು ಈ ಇಲಾಖೆ ಕೊಡಬೇಕು ಅಂತ ಹೇಳ್ಬಿಡ್ರಿ ಅಲ್ಲಿ ಯಾವ್ದಾರ ತೆಗೀರಿ ಇದಕ್ಕೆ ಹಾಕಿ ಇದಾಗದೇ ಇದ್ರೆ ನೀವು ಆರೋಗ್ಯ ನೋಡಿ ಸ್ವಾಮಿ ಆರೋಗ್ಯಕ್ಕೆ ಆಸ್ಪತ್ರೆ ಕಟ್ಸೋದ್ರ ಬದಲ ಕ್ರೀಡಾಂಗಣ ತಯಾರು ಮಾಡಿ ಆರೋಗ್ಯ ಆಸ್ಪತ್ರೆಗೆ ಹೋಗದೆ ತಪ್ಪುತ್ತೆ ಜನ ಎಷ್ಟು ಆ ಯುವಕರು ನೀವು ಎತ್ತಿನೊಳಗೆ ಮೊದಲು ಕೊಡಲೇಬೇಕು ಅಂತೀರಿ ಎತ್ತಿನೊಳಗೆ ಮೊದಲು ಕೊಡಲೇಬೇಕು ಅಂತೀರಿ ನೀವು ಇದಕ್ಕೂ ಒಂದ್ ಸ್ವಲ್ಪ 73 ಕೋಟಿ ಎಲ್ಲಿ ಆಗುತ್ತೆ ಸ್ವಾಮಿ ಅಲ್ಲಿ ಕೊಟ್ರಿ ಇಲ್ಲಿ ಕೊಡೋದಂಗೆ ಇಲ್ಲಿ ಕೊಟ್ರಿ ಅಲ್ಲಿ ಕೊಡೋದಂಗೆ 100 ಕೋಟಿನಾರ ಇಡೀ ಆ ಇಲಾಖೆಗೆ ಸರಿ ಇದೆ ಹೆಚ್ಚಿನ ಹಣಕಾಸಿನ ನೆರವು ಬೇಕು ಹೆಚ್ಚಿನ ಹಣಕಾಸು ಬೇಡವಾ ಹೇಳಿ ನೀವೇ ಹೇಳಿ ಮತ್ತೆ ಯುವಶಕ್ತಿನ ಹೆಂಗ್ ಕಟ್ಟ ನಾಳೆ ಬಜೆಟ್ ನೋಡೋಣ ಏನಾರ ಹೆಚ್ಚು ಹೆಚ್ಚಿ ಕೊಟ್ಟಿರ್ಬೋದು ನೋಡೋಣ ನರೇಂದ್ರ ಮಾಡಿದೀವಿ ಆರ್ ನರೇಂದ್ರ